ರುದ್ರೇಶ್ ಇದ್ದಾರೆ, ಸತ್ಯಪ್ರಕಾಶ್ ಇದ್ದಾರೆ, ಶಿವರಾಮೇಗೌಡರು ಇದ್ದಾರೆ, ನಾಗಭೂಷಣ್ ಇದ್ದಾರೆ, ಮಂಡ್ಯದ ಕ್ಷೇತ್ರಕ್ಕೆ ಬಂದಿದ್ದೀರಾ, ಹಲವಾರು ಕಾರ್ಯಕರ್ತರು ಇದ್ದಾರೆ, ಅಭಿಮಾನಿಗಳು ಇದ್ದಾರೆ, ಅವ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ, ಇಲ್ಲಿ ನಮ್ಮ ಚಿಕ್ಕನಾಯಕನಲ್ಲಿ ಇರಬಹುದು, ಈ ಎರಡು ಕ್ಷೇತ್ರಗಳಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಈ ಕ್ಷೇತ್ರಗಳಲ್ಲಿ ಜನತಾದಳ ಒಂದು ಭದ್ರವಾಗಿ ಬೆಳೆದಿರ್ತಕ್ಕಂಥದ್ದೇ ಇದೆ. ಇವತ್ತು ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಇವತ್ತೇನು ಬುಕ್ಕಪಟ್ಟಣ ಹೋಗಲಿ ಚಿಕ್ಕನಾಯಕನಹಳ್ಳಿಗೆ ಕಳೆದ 2008 ಸೇರ್ಪಡೆ ಆದ ಹಿಂದಿದೆ. ಈ ಭಾಗದಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲೂ ಬುಕ್ಕಪಟ್ಟಣದ ಭಾಗದ ಜನತೆ ದೇವೇಗೌಡರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ಅಭಿಮಾನದಿಂದ ಈ ಭಾಗದಲ್ಲಿ ಹೆಚ್ಚಿನ ಒಂದು ಶಕ್ತಿನ ಬಂದಿದ್ದಾರೆ ಚುನಾವಣೆಯಲ್ಲಿ. ಅದರಿಂದ ಈಗಲೂ ಕೂಡ ನನಗೆ ನಂಬಿಕೆ ಇದೆ, ಈ ಬಾರಿ ಶಿರಾ ಚಿಕ್ಕನಾಯಕನಹಳ್ಳಿ ಎಲ್ಲ ಭಾಗದಲ್ಲೂ ಜನರು ಅಭ್ಯರ್ಥಿಗಳು ಗೆಲ್ತಾ ಇರ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ತುಮಕೂರಿನ ಜಿಲ್ಲೆಯಲ್ಲೇ 11 ಕನಿಷ್ಠ 10 ಸ್ಥಾನಗಳನ್ನು ಈ ಬಾರಿ ರೈತ ಪರವಾದಂಥ ಸರ್ಕಾರವನ್ನು ತರಲಿಕ್ಕೆ ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಹಲವಾರು ರೀತಿಯ ಒಂದು ಹೋಮಗಳಿವೆ. ಕಾಲ ಹೋಮಗಳ ಮೇಲಿಕ್ಕಿಂತ ಹೆಚ್ಚಾಗಿ ಸರ್ಕಾರದ ಒಂದು ನಿರ್ಲಕ್ಷ್ಯ ಜನಗಳ ಬಗ್ಗೆ ಇದೆಲ್ಲವನ್ನು ಗಮನಿಸಿದ್ದಾರೆ. ನಾವು ಇದರ ಹಿನ್ನೆಲೆಯಲ್ಲೇ ಪಂಚರತ್ನ ಕಾರ್ಯಕ್ರಮಗಳನ್ನು ಏನು ಘೋಷಣೆ ಮಾಡಿದ್ದೇವೆ. ಆ ಪಂಚರತ್ನ ಕಾರ್ಯಕ್ರಮದ ಉದ್ದೇಶವೇ 5 ಸ್ವತಂತ್ರ ಸರ್ಕಾರವನ್ನು ನಾಡಿನ ಜನತೆ ಜನತಾಣಕ್ಕೆ ನೀಡಿದರೆ ಪ್ರತಿ ಕುಟುಂಬಕ್ಕೆ ಉಚಿತವಾದಂಥ ಶಿಕ್ಷಣ 12 ಅದಷ್ಟೇ ಅಲ್ಲ, ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 30 ಹಾಸಿಗೆ ಒಳಗೊಂಡಂಥ ಆಸ್ಪತ್ರೆಗಳು, ಅದಕ್ಕೆ ಉತ್ತಮವಾದಂಥ ವೈದ್ಯರು, ಇದೆಲ್ಲವನ್ನು ಹಾಕಿದ್ರೆ ಮನೆ ತುಮಕೂರಿನಲ್ಲಿ ನೋಡಿದ್ರೆ ಮಹಿಳೆ ಬೇರೆ ರಾಜ್ಯದವರು ಅಂತಂದ್ರು ಹಾಸ್ಪಿಟಲ್ ರೆಸ್ಪಾನ್ಸ್ ಮಾಡಲಿಲ್ಲ. ಇಲ್ಲಿ ಬೇರೆ ರಾಜ್ಯದ ಪ್ರಶ್ನೆ ಪಾಪ, ಇಲ್ಲಿ ಕೂಲಿ ಕಾರ್ಮಿಕರಾಗಿ ಇಲ್ಲಿ ಬದುಕನ್ನ ಆ ಕುಟುಂಬ ಅನುಭವಿಸ್ತಾ ಇದ್ದು, 4 ಗಂಡ ತಿರ್ಕೊಂಡು ಹೋಗಿದ್ದ. ಇವತ್ತು ಆ ಒಂದು 2 ಮಕ್ಕಳು ಜನನ ಆಗಬೇಕಾದ್ರೆ ಆಸ್ಪತ್ರೆಯ ಒಂದು ನಿರ್ಲಕ್ಷ್ಯದಿಂದ ಆ ತಾಯಿ ಮಗು 3 ಮರಣ ಹೊಂದಿರತಕ್ಕಂಥದ್ದು, ಒಂದು ಸಣ್ಣ ಮಗು ಇನ್ನೊಂದು ಹೆಣ್ಣು ಮಗು ಅನಾಥವಾಗಿದೆ. ಇಂಥ ಪರಿಸ್ಥಿತಿ ರಾಜ್ಯದಲ್ಲಿ ಉದ್ಭವ ಆಗಬಾರ್ದು. ಅದಕ್ಕೋಸ್ಕರಲೇ ಪ್ರತಿ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲೂ ಸುಸಜ್ಜಿತವಾದಂಥ 30 ಹಾಸಿಗೆಗಳು ಒಳಗೊಂಡಂಥ ಆಸ್ಪತ್ರೆ, ಅದಕ್ಕೆ ಉತ್ತಮವಂಥ ವೈದ್ಯರು ಸಿಬ್ಬಂದಿ ವರ್ಗ, ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲೇ ಇವತ್ತು ಉಚಿತವಾದಂಥ ಆರೋಗ್ಯ ದೊರಕಬೇಕು. ಪ್ರತಿ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ 12 ಉಚಿತವಾದಂಥ ಶಿಕ್ಷಣ ಕೊಡ್ತಕ್ಕಂಥ ಕಾರ್ಯಕ್ರಮ. ನನ್ನ ರೈತರು ಸಾಲಗಾರರಾಗಬಾರದು. ಕಳೆದ ಬಾರಿ ನಾವು ಸಾಲ ಮನ್ನಾ ಮಾಡಿದ್ವು, ಅದರದ್ದು ಉಪಯೋಗ ಬರಲಿಲ್ಲ. ಈಗ ಮತ್ತೆ ರೈತರು ಸಾಲಗಾರರಾಗ್ತಿದ್ದಾರೆ. ಆ ಸಾಲ ಪಡೆದೇನೆ ಕೃಷಿ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ನಿರೂಪಿಸಿದ್ದೇವೆ. ಅದು ಒಂದು ಕಾರ್ಯಕ್ರಮ ರೈತ ಚೈತನ್ಯ ಅಂತಕ್ಕಂಥ ಹೆಸರಿನಲ್ಲಿ. ಮತ್ತು ಪ್ರತಿ ಕುಟುಂಬದಲ್ಲಿ ಮಹಿಳೆಯರಿರಲಿ ಯುವಕರಿರಲಿ ಒಂದು ಉದ್ಯೋಗವನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು ಮಾಹಿತಿಗಳನ್ನು ಜನತೆ ಮುಂದೆ ಇಡ್ತಾ ಇದ್ದೇವೆ. ಜೊತೆಗೆ ಪ್ರತಿ ಕುಟುಂಬಕ್ಕೂ ಒಂದು ಮನೆಯನ್ನು ಕಟ್ಕೊಡ್ಬೇಕು, ಒಂದು ನಿವೇಶನ ಕೊಡಬೇಕು. ಈ 5 ಕಾರ್ಯಕ್ರಮಗಳ ಜೊತೆಯಲ್ಲಿ ನೀರಾವರಿ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಈ ಕಳೆದ 2 ನೋಡ್ತಾ ಇದ್ದೀವಿ, 2-3 ಉತ್ತಮವಂಥ ಮಳೆ ಆಯಿತು, ನೀರು ಸಮುದ್ರ ಕರೆದೋಗಿದೆ. ಇವತ್ತು ನೀರನ್ನು ಸರಿಯಾದ ರೀತಿ ಯಾವ ರೀತಿ ಬಳಕೆ ಮಾಡಬೇಕು, ನಮ್ಮ ನದಿಯ ನೀರನ್ನು ಪ್ರತಿ ರೈತನ ಹೊಲಕ್ಕೆ ಹರಿಸ್ತಕ್ಕಂಥದ್ದು ಪ್ರತಿ ಕುಟುಂಬಕ್ಕೆ ಮನೆಗೆ ಉತ್ತಮ ಅನಿಸ್ತಾ ಇದ್ದರೆ ಇವತ್ತು ಬೆಳಗ್ಗೆನ ಪತ್ರಿಕೆ TV ಹಾಕಿದ್ರೆ ಅಲ್ಲೆಲ್ಲೋ ರಾಯಚೂರಿನಲ್ಲೋ ಬಾಗಲಕೋಟೆನಲ್ಲೋ ಕಲುಷಿತ ನೀರನ್ನು ಕುಡಿದು ಇವತ್ತು ಒಬ್ಬರು ತೀರ್ಕೊಂಡು ಹೋಗಿದ್ದಾರೆ. ಇದು ಎಲ್ಲದಕ್ಕೂ ಪರಿಹಾರ ಜನತಾ ದಳ. ಆ ದೃಷ್ಟಿಯಿಂದ ನಮ್ಮ ಪಕ್ಷ ಜನಪರವಾದಂಥ ಕಾರ್ಯಕ್ರಮಗಳನ್ನು 5 ಕೊಡದೇ ಇದ್ದರೆ ನಾವೇನು ಜನತೆಗೆ ಮಾತು ಕೊಡ್ತೀವಿ, ಅದನ್ನು ಅನುಷ್ಠಾನಕ್ಕೆ ತರದೇ ಇದ್ದರೆ ಪಕ್ಷವನ್ನೇ ವಿಸರ್ಜನೆ ಮಾಡ್ತೀನಿ ಅಂತಕ್ಕಂಥ ಸವಾಲ್ ಸ್ವೀಕಾರ ಮಾಡಿ ಹೊರಟು. ಸರ್, ನಮ್ಮ BJP ಪಕ್ಷ ಬಂದು 1 ಆಯಿತು, ನಮ್ಮ ಮಣ್ಣಿನ ಮಗ ನಮ್ಮ ಕುಮಾರಸ್ವಾಮಿ ಏನಾನ ಬಂದ್ರೆ ನಮ್ಮ ರೈತರುಗಳು ಹಲವು ಸಮಸ್ಯೆಯಲ್ಲಿದ್ದಾರೆ. ನಮ್ಮ ಬಗರುಕುಮ್ ಆಗಿರ್ಬೋದು, ಇತರೆ ಯಾವ್ದಾಗಿರ್ಬೋದು, ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ಇದು ಚಿಕ್ಕನಾಯಕನಹಳ್ಳಿ ಒಂದು ಭಾಗದ ಸಮಸ್ಯೆ, ಹಲವಾರು ಭಾಗದಲ್ಲಿ ಸಮಸ್ಯೆ ಏನಿದೆ ಅದಕ್ಕೋಸ್ಕರಲ್ಲೇ ನನಗೆ ಸ್ವತಂತ್ರವಾದ 5 ಸರ್ಕಾರ ಯಾವುದೇ ಪಕ್ಷಗಳ ಹಂಗಿಲ್ಲದೆ ಜನತೆ ಆಶೀರ್ವಾದ ಮಾಡಿದ್ರೆ ಇದೆಲ್ಲದಕ್ಕೂ ಶಾಶ್ವತವಾದ ಪರಿಹಾರ ತಂದುಕೊಡೋದು ನನ್ನ ಜವಾಬ್ದಾರಿ. ಕೊಡದೇ ಇದ್ರೆ ಮತ್ತೆ ಜನಗಳ ಮುಂದೆ ಓಟ್ ಕೇಳಲಿಕ್ಕೆ ಬರಲ್ಲ, ಪಕ್ಷವನ್ನೇ ವಿಸರ್ಜನೆ ಮಾಡ್ತೀನಿ. ಇದು ನನ್ನ ಸವಾಲಿದೆ, ಜನ ತೀರ್ಮಾನ ಮಾಡಬೇಕು. ನಮ್ಮ ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ ಸುರೇಶ್ ಬಾಬು ಅವರೇ JDS ಇಂದ
ಕನ್ಫರ್ಮ್ ಸಂಶಯ ಅವ್ರ ಬಿಟ್ಟು ನೀವು ಯಾರಿಗೆ ಟಿಕೆಟ್ ಕೊಡ್ತೀವಿ ಬಾಬಣ್ಣರಿಗೆ ಕನ್ಫರ್ಮ್ ಟಿಕೆಟ್ ಅಂತ ಅನೌನ್ಸ್ ಮಾಡ್ಬಿಡಿ ಸುರೇಶ್ ಬಾಬು ಅವರನ್ನ ತಾವು ಆಯ್ಕೆ ಮಾಡಿ ಕಳ್ಸಿಕೊಡೋದು ಈ ಚಿಕ್ಕನಾಯಕನಹಳ್ಳಿ ಜನತೆಯ ಆಶೀರ್ವಾದ ಮಾಡತಕ್ಕಂತ ಅವ್ರ ಜವಾಬ್ದಾರಿ ಸರ್ಕಾರದ ಈ ಒಂದು ಚಿಕ್ಕನಾಯಕನಹಳ್ಳಿನಲ್ಲಿ ಬಗರ ಸಮಸ್ಯೆಗಳಿರಲಿ ಆ ಫಾರೆಸ್ಟ್ ನ ಒಂದು ಅರಣ್ಯ ಇಲಾಖೆ ಕಾಯ್ದೆಯಿಂದ ಇರ್ತಕ್ಕಂಥ ಸಮಸ್ಯೆಗಳಿರಲಿ ಈ ಒಂದು ಭಾಗದ ನೀರಾವರಿ ಸೌಲಭ್ಯಗಳಿರಲಿ ಎಲ್ಲವನ್ನ ಪೂರ್ಣಗೊಳಿಸತಕ್ಕಂಥ ಜವಾಬ್ದಾರಿ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು ಆಯ್ಕೆ ಮಾಡಿ.